ರಾಜಧಾನಿ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದ್ದ ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣಕ್ಕೆ ಕೊನೆಗೂ ಎನ್ಐಎ ಎಂಟ್ರಿ ಆಗಿದೆ. ಅಧಿಕೃತವಾಗಿ ಪ್ರಕರಣದ ತನಿಖೆಗೆ ಎನ್ಐಎ ಇವತ್ತು ಎಂಟ್ರಿ ಕೊಟ್ಟಿದೆ. ಇಂದು ಸುಮೋಟೋ ಪ್ರಕರಣವನ್ನು ದಾಖಲಿಸಿಕೊಂಡಂತಹ ರಾಷ್ಟ್ರೀಯ ತನಿಖಾ ದಳ ತನಿಖೆಗೆ ಇಳಿದಿದೆ. ಇನ್ನೆರಡು ದಿನಗಳಲ್ಲಿ ಎನ್ಐಎಯಿಂದ ಅಧಿಕೃತವಾಗಿ ತನಿಖೆ ಆರಂಭವಾಗುವಂತಹ ನಿರೀಕ್ಷೆ ಇದೆ. ಸೊ ತುಂಬಾ ಜನ ಕಾಯ್ತಾ ಇದ್ರು ಈ ಪ್ರಕರಣ ಎನ್ಐಎಗೆ ಹೋಗುತ್ತಾ ಅಂತ. ಆದರೆ ಅಧಿಕೃತವಾಗಿ ಎನ್ಐಎ ಈ ಸ್ಫೋಟ ಪ್ರಕರಣಕ್ಕೆ ಎಂಟ್ರಿಯನ್ನ ಕೊಟ್ಟಿರುವುದು ಹಾಗೂ ಇನ್ನೆರಡು ದಿನಗಳಲ್ಲಿ ತನಿಖೆಯನ್ನ ಎನ್ಐಎ ಅಧಿಕಾರಿಗಳು ಆರಂಭಿಸಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಈಗ ಫೋನ್ ಇನ್ ಸಂಪರ್ಕದಲ್ಲಿದ್ದಾರೆ. ಚಂದ್ರಶೇಖರ್, ಎಲ್ಲರೂ ಕಾಯ್ತಾ ಇದ್ರು ಎನ್ಐಎ ಕೈಗೆ ಹೋಗುತ್ತಾ ಈ ಪ್ರಕರಣ ಅಂತ. ಯಾಕಂದ್ರೆ ಎಲ್ಲ ಬಾಂಬ್ ಬ್ಲಾಸ್ಟ್ ಪ್ರಕರಣ ಕೂಡ ಎನ್ಐಎ ತನಿಖೆ ಮಾಡಿದೆ, ಕೊನೆಗೂ ಈ ಒಂದು ಪ್ರಕರಣಕ್ಕೆ ಎಂಟ್ರಿ ಕೊಟ್ಟಿರೋದು. ಹಾಗಿದ್ರೆ ಎನ್ಐಎ ತನಿಖೆ ಯಾವ ರೀತಿ ಮುಂದುವರಿಯುತ್ತೆ? ಖಂಡಿತವಾಗಿ ರಾಹುಲ್, ಏನು ಯಾವುದೇ ಒಂದು ರಾಷ್ಟ್ರೀಯ ವಿಪತ್ತು ಅಥವಾ ರಾಷ್ಟ್ರೀಯ ಭದ್ರತಾ ಲೋಪ ವಿಚಾರ ಬಂತಂದ್ರೆ ಅಂತಹ ಪ್ರಕರಣಗಳಿಗೆ ಒಂದು ಮ್ಯಾಂಡೇಟರಿ ಆಗಿ ರಾಷ್ಟ್ರೀಯ ತನಿಖಾ ದಳ ಎನ್ಐಎ ಏನಿದೆ ಈ ಎನ್ಐಎ ಈ ಎಂಟ್ರಿ ಕೊಡುತ್ತೆ. ಇದೇ ಪ್ರಕರಣವನ್ನ ಮೊದಲಿಗೆ ಪೊಲೀಸರು ಒಂದು ತನಿಖೆ ನಡೆಸಿದಾದ ನಂತರ ನಿಧಾನವಾಗಿ ಒಂದು ಪ್ರಕರಣವನ್ನ ಕೈಗೆತ್ತಿಕೊಂಡು ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತ ಚಾರ್ಜ್ ಶೀಟ್ ಏನಿರುತ್ತೆ ಪೊಲೀಸರದ್ದು ಅದಾದ ನಂತರ ಸಪರೇಟ್ ಆಗಿ ಒಂದು ಪ್ರಕರಣ ದಾಖಲು ಮಾಡಿಕೊಂಡು ಅದಾದ ನಂತರ ತನಿಖೆಗೆ ಇಳಿತಿದ್ದಂತಹ ಎನ್ಐಎ ಈಗ ಕ್ಷಿಪ್ರವಾಗಿ ಈಗಾಗ್ಲೇ ತನಿಖೆಗೆ ಇಳಿದೆ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಘಟನೆ ನಡೆದ ಕೆಲವೇ ಗಂಟೆಗಳಲ್ಲಿ ಅಲ್ಲಿ ಎನ್ಐಎ ತಂಡ ಬಂದು ಎಲ್ಲಾ ರೀತಿಯಾದಂತಹ ಒಂದು ಎಫ್ಎಸ್ಎಲ್ ಬೇಕಾಗಿರುವಂತಹದ್ದು ಅಥವಾ ಅವ್ರದೇ ಇನ್ವೆಸ್ಟಿಗೇಷನ್ ಟೀಮ್ ಕೂಡ ಬಂದು ಸ್ಪಾಟ್ ಅನಲೈಸೇಷನ್ ಮಾಡಿ ಜೊತೆಗೆ ಅವರ ಕೈಯಲ್ಲಿದ್ದಂತಹ ಕೆಲವೊಂದು ಪ್ರಕರಣಗಳಿಗೆ ಸಾಮ್ಯತೆ ಇದೆಯಾ ಅನ್ನುವಂತಹ ಅದನ್ನು ಕೂಡ ವೆರಿಫಿಕೇಶನ್ ಮಾಡಿಕೊಂಡು ಹೋಗಿದ್ದಾರೆ. ಈಗಾಗಲೇ ಸಿಸಿಬಿ ಅಧಿಕಾರಿಗಳು ಕೂಡ ಈ ಒಂದು ಪ್ರಕರಣದ ಆರೋಪಿಗಾಗಿ ಬಲೆ ಬೀಸಿರುವಂತಹದ್ದು ಅಂದ್ರೆ ಸೈಮೆಂಟೇಸ್ಲಿ ಈಗ ಎನ್ಐಎ ಕೂಡ ಪ್ರಕರಣವನ್ನ ದಾಖಲು ಮಾಡಿಕೊಂಡು ಅಧಿಕೃತವಾಗಿ ಎಫ್ಐಆರ್ ಮಾಡಿಕೊಂಡು ಈಗಾಗಲೇ ಅವರು ಕೂಡ ಆರೋಪಿಗಾಗಿ ಬಲೆ ಬೀಸಿ ಈ ಒಂದು ಪ್ರಕರಣವನ್ನ ತನಿಖೆಗೆ ಕೈಗೆತ್ತಿಕೊಂಡು ಅಧಿಕೃತವಾಗಿ ನಿನ್ನೆ ಎರಡು ದಿನಗಳಲ್ಲಿ ಏನು ಎಂಟ್ರಿ ಕೊಟ್ಟು ಆರೋಪಿಗಾಗಿ ಅವರು ಕೂಡ ಹುಡುಕಾಟ ನಡೆಸುವಂತಹ ಅಥವಾ ಕಂಪ್ಲೀಟ್ ಆಗಿ ಸಿಸಿಬಿ ಕಡೆಯಿಂದ ಪ್ರಕರಣವನ್ನ ಟ್ರಾನ್ಸ್ಫರ್ ಮಾಡಿಕೊಳ್ಳುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇರುವಂತಹ ದೂರ. ರೈಟ್, ಥ್ಯಾಂಕ್ ಯು ಚಂದ್ರಶೇಖರ್ ನಿಮ್ಮ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.